ಎಸ್ ವಿಕ್ರೆ ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ಸುದ್ದಿ ಸಿ ಡಿ ವಾರ್. ರಾಜ್ಯ ರಾಜಕಾರಣದಲ್ಲಿ ಸಿ ಡಿ ವಾರ್ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನ ನೂರಿಂದ 100 ದಿನ ಎಲೆಕ್ಷನ್ಗೆ ಟೈಮ್ ಇದೆ. ಈ ನಡುವೆ ಈಗ ಸಿ ಡಿ ವಾರ್ಗೆ ಹೊಸ ಸ್ವರೂಪ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಸೋಮವಾರ ಅಷ್ಟೇ ಆಕ್ರೋಶವನ್ನು ಹೊರಹಾಕಿದ್ರು. ಸುದ್ದಿಗೋಷ್ಠಿಯನ್ನು ಮಾಡಿ ಬೆಳಗಾವಿಯಲ್ಲಿ ಫುಲ್ ಡಿ ಕೆ ಶಿವಕುಮಾರ್ ವಿರುದ್ಧ ಪೇಜ್ಗಟ್ಟಲೆ ಆರೋಪಗಳನ್ನು ಮಾಡಿದ್ರು. ಈಗ ಅವರ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾತನ್ನ ಹೇಳಿದ್ದಾರೆ ಅವರು. ಬೆಳಗಾವಿಯಲ್ಲಿ ಸಿ ಡಿ ತಯಾರಾಗ್ತಾಯ್ತಂತೆ. ಅದಾದ್ಮೇಲೆ ಅದು ಕನಕಪುರ ಮತ್ತೆ ಬೆಂಗಳೂರಿನಲ್ಲಿ ವಿಲೇವಾರಿ ಆಗ್ತಾ ಇತ್ತು ಅನ್ನೋದು ಲಖನ್ ಜಾರಕಿಹೊಳಿ ಅವರ ಆರೋಪ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇವಲ ವಿಷಕನ್ಯೆ ಅಷ್ಟೇ ಅಲ್ಲ, ಮಟಾಶ್ ಲೆಗ್, ಲೆಕ್ಕ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ನೆನಪಿರ್ಬೇಕು ಇವೆಲ್ಲ ಪದಗಳು. ಮಟಾಶ್ ಲೆಗ್, ರಕ್ತ ಕಣ್ಣೀರಿನ ಕತೆ ಅವರದ್ದು ಅಂತ ಗುಡುಗಿದ್ದಾರೆ. ಇನ್ನು KPCC ಅಂದ್ರೆ ಕರ್ನಾಟಕ ಪ್ರದೇಶ ಸಿ ಡಿ ಕಮಿಟಿ. ಆಮೇಲೆ ಈ ಪ್ರಕರಣವನ್ನ CBIಗೆ ವಹಿಸಬೇಕು. ಎಷ್ಟು ವರ್ಷ ಆಯ್ತು ಪ್ರಕರಣ ಆಗಿ? 2 ವರ್ಷ ಆಯ್ತು. ಈಗ CBIಗೆ ವಹಿಸ್ಬೇಕಂತೆ, ಅವ್ರದೇ ಸರ್ಕಾರ ಆಯ್ತು, ವಹಿಸ್ಬೇಕಾಗಿತ್ತಾಗ್ಲೇನೆ. ಆಮೇಲೆ ಹೇಳ್ಬೇಡ ಇರಿ ಪೂರ್ತಿ. ಇವನು ಲುಂಗಿ ಬಿಚ್ಚೋದು ಎಲ್ಲ ನಮ್ಗೆ ಗೊತ್ತು, ಕೇಳಿಸ್ಕೊಳ್ಳಿ ಕರ್ನಾಟಕದ ಮಹಾಜನತೆ, ನಮ್ಮನ್ನ ಆಳುವಂತ ನಾಯಕರ ಮಾತುಗಳಿವು. ಲುಂಗಿ ಬಿಚ್ಚೋದು ಎಲ್ಲ ಗೊತ್ತು. ಬೆಳಗಾವಿಗೆ ಬಂದಾಗ ಎಲ್ಲಿ ಲುಂಗಿ ಬಿಚ್ಚುತ್ತಾರೆ, ಎಲ್ಲಿ ಪ್ಯಾಂಟ್ ಬಿಚ್ಚುತ್ತಾರೆ ಅನ್ನೋದು ಗೊತ್ತು. ಬೆಳಗಾವಿ ಸರ್ಕಿಟ್ ಹೌಸ್ ನಿಂದ ಗಾಡಿ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತು. ಈ ಮೂಲಕ ಲಖನ್ ಜಾರಕಿಹೊಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸೊ ಏನಂತೀರಾ, ಸರ್ಕಿಟ್ ಹೌಸ್ ಆಮೇಲೆ ಲಖನ್ ಜಾರಕಿಹೊಳಿ ಮಾತೇನಂದ್ರೆ ಡಿ ಕೆ ಶಿವಕುಮಾರ್ದು ಸಿ ಡಿ ಐತೆ ಅನ್ನೋ ಅರ್ಥದಲ್ಲಿ ಬೆಳಗಾವಿ ಗಾಡಿ ಬರ್ತಿದ್ದಂಗೆ ಸರ್ಕಿಟ್ ಹೌಸ್ ಎಲ್ಲಿಗೆ ಹೋಗುತ್ತೆ, ಯಾರು ಲುಂಗಿ ಬಿಚ್ಚವ್ರೆ, ಯಾರು ಪ್ಯಾಂಟ್ ಬಿಚ್ಚವ್ರೆ, ಎಲ್ಲವೂ ನಮಗೂ ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಮಾತಾಡ್ತಾ ಮಹಾನಾಯಕ ಅಂತ ಬಳಸ್ತಾ ಇದ್ರು, ವಿಷಕನ್ಯಾನ್ ಪದ ಬಳಸ್ತಾ ಇದ್ರು. ಲಖನ್ ಜಾರಕಿಹೊಳಿ ಎಷ್ಟು ಮಟ್ಟಿಗೆ ಬ್ಯಾಟ್ ಬೀಸೋರೆ ಅಣ್ಣನ ಪರ ಅಂದ್ರೆ ಡೈರೆಕ್ಟ್ ಇದು ನಾನಿದನಲ್ಲ ಅಣ್ಣ ಹೇಳೋದ್ ಹಿಂಗೆ, ನಾನು ಹೇಳ್ತೀನಿ ಬರೀ ವಿಷಕನ್ಯಲ್ಲ, ಮಟಾಶ್ ಲೆಗ್, ರಕ್ತ ಕಣ್ಣೀರು. ಏನ್ ಸರ್ ಹಂಗಂದ್ರೆ, ಏ ನಾ ಉಪೇಂದ್ರ ಏ ಪಿಕ್ಚರ್ ತರ ರೀ, ಬುದ್ಧವಂತರಿಗೆ ಮಾತ್ರ ಅರ್ಥ ಆಯ್ತದೆ, ಅರ್ಥ ಮಾಡ್ಕೊಳ್ಳಿ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೆ, ಅರ್ಥ ಮಾಡ್ಕೊಳ್ಳಿ. ಮಟಾಶ್ ಲೆಗ್ ಅಂದ್ರೆ ಅವರು ಶಾಸಕ ಆದ್ಮೇಲೆ ಯಾರೆಲ್ಲ ಅಧಿಕಾರ ಕಳ್ಕೊಂಡ್ರು, ಯಾವೆಲ್ಲ ಸರ್ಕಾರ ಬಿದ್ದೋಯ್ತು, ಏನೆಲ್ಲ ಎಡವಟ್ಟುಗಳಾಯ್ತು. ಸರಿ ಸರ್, ರಕ್ತ ಕಣ್ಣೀರಾದ್ರೇನು, ಸರ್ಕಾರ ಬಿದ್ದ್ಮೇಲೆ ರಕ್ತ ಕಣ್ಣೀರಲ್ಲ, ಇವ್ರು ನೆಚ್ಕೊಂಡು ಹೋದವ್ರದು ಎಲ್ಲ ಒದ್ದಾಡ್ತಾವ್ರೆ. ಒಂದಷ್ಟು ಜನ ವಿಧಿಯಿದೆ ಬಿಜೆಪಿಗೆ ಹೋದ್ರು, ನಾನು ಕಾಂಗ್ರೆಸ್ ನಲ್ಲಿ ಇದ್ದವನೇ, ಆದ್ರೆ ಇಂತ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಮಗೆ ಮುನ್ನುಗ್ಗೋ ಅವಶ್ಯಕತೆ ಇಲ್ಲ. ಹೀಗಾಗ್ಬಿಟ್ಟು ಡಿ ಕೆ ಶಿವಕುಮಾರ್ ಏನು ರಮೇಶ್ ಜಾರಕಿಹೊಳಿಗೆ ಹೇಳಿದ್ರು, ಪ್ಯಾಂಟ್ ಬಿಚ್ಚಕ್ ನಾನು ಹೇಳಿದ್ನಾ ಅಂತ. ಈಗ ಅದನ್ನೇ ಅವ್ರ ಪದ ಕೊಟ್ಟು ಬಳಸ್ಬಿಟ್ಟು ಬೆಳಗಾವಿಗೆ ಬಂದಾಗ ಗಾಡಿ ಎಲ್ಗೆ ಹೋಗುತ್ತೆ, ಸರ್ಕ್ಯೂಟ್ ಹೌಸ್ಗೆ ಯಾಕೆ ಹೋಗುತ್ತೆ, ಯಾರೆಲ್ಲಿ ಪಂಚೆ ಬಿಡ್ತಾರೆ, ಯಾರೆಲ್ಲಿ ಲುಂಗಿ ಬಿಡ್ತಾರೆ, ಅಲ್ಲಿ ಪ್ಯಾಂಟ್ ಬಿಡ್ತಾರೆ, ಎಲ್ಲವೂ ಗೊತ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಸಾವುಕರ್ ಸಹೋದರರು ಇವು ಒಂದ್ ಕಡೆ ಗುಡುಗಿದ್ರೆ ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿಗೆ ಯಾವ ಕಡೆಗೆ ಮಾತಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಇದು ಇಬ್ಬರ ನಡುವಿನ ವೈಯಕ್ತಿಕ ಯುದ್ಧ, ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ, ಇದ್ರ ಬಗ್ಗೆ ಪ್ರತಿಕ್ರಿಯಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರ. ಇದು ಸದ್ಯ ರಾಜಕೀಯ ರಾಜಕಾರಣ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಇದು ಜಸ್ಟ್ ರಮೇಶ್ ಜಾರಕಿಹೊಳಿ ಅವರ ಸೀಟಿಗೆ ಸಂಬಂಧಪಟ್ಟಿದ್ದಲ್ಲ, 2000 ಹಿಂದ ಹಿಡಿದು ಅಂದ್ರೆ 22 ವರ್ಷಗಳಿಂದ ಕಾಂಗ್ರೆಸ್ ಸಿ ಡಿ ಅಂದ್ರೆ ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಾನಾಯಕ ಸಿ ಡಿ ಫ್ಯಾಕ್ಟರಿ ಮಾಡಿದ್ದಾರೆ. ಸುಮಾರು 120 ಅಧಿಕ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ಕೊಂಡು ಬಂದವರೇ. ಇವೆಲ್ಲವೂ ಸಂಪೂರ್ಣವಾಗಿ CBI ತನಿಖೆ ಆಗ್ಬೇಕು. ಇವತ್ತು ರಮೇಶ್ ಜಾರಕಿಹೊಳಿ ದಾಖಲೆ ಬಿಡುಗಡೆ ಮಾಡ್ಲಿ ಬಿಡಿ, ಈಗ ಇಷ್ಟೆಲ್ಲ ಹೇಳ್ತೀರಾ, ಆರೋಪ ಮಾಡಬಹುದು ಎಲ್ಲರ ಮೇಲೆ, ಯಾರು ಬೇಕಾದ್ರು ದಾರಿಯಲ್ಲಿ ಹೋಗೋ ದಾಸಯ್ಯ ಆದ ಬೀದಿಯಲ್ಲಿ ಹೋಗೋ ಯಾರು ಬೇಕಾದ್ರು ಆರೋಪ ಮಾಡಬಹುದು. ಆರೋಪ ಮಾಡಕ್ಕೆ ದಾಖಲೆಗಳು ಬೇಕಾಗಿಲ್ಲ, ಬಾಯಿ ಇದ್ರೆ ಸಾಕು, ಏನ್ ಬೇಕಾದ್ರು ಆರೋಪ ಮಾಡಬಹುದು. ಬಟ್ ಪ್ರೂವ್ ಆಗ್ಬೇಕಲ್ವಾ? ಇವತ್ತು ಇದೇ ರಾಜ್ಯ BJP ಸರ್ಕಾರದ ವಿರುದ್ಧ 40% ಆರೋಪ ಇದೆಯಪ್ಪ. ಹೌದು, ಸಿದ್ದರಾಮಯ್ಯ ಆರೋಪ ಮಾಡ್ತಾರೆ, ಕೇಂದ್ರದ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು BJP ಸರ್ಕಾರವನ್ನ 40% ಸರ್ಕಾರ ಅಂತ ಆರೋಪ ಮಾಡ್ತಾರೆ. ಹೌದು, ದಾಖಲೆ ಏನಿದೆ? ಇಲ್ಲ, ಅದೆಲ್ಲ ಕೇಳ್ತಿರೋದು ಈಗ BJP ಕೇಳ್ತಾರೆ, ದಾಖಲೆ ಕೊಡಿ ಸಮಿ, ನಾವು ತನಿಖೆ ಮಾಡ್ತೀವಿ ಅಂತ CM ಹಾದಿಯಾಗಿ ಎಲ್ಲಾ BJP ಕೇಳ್ತಿದ್ದಾರೆ, ದಾಖಲೆ ಕೊಡಿ ಅಂತ. ಈಗ ರಮೇಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಹೇಳ್ತಿದ್ದಾರೆ CD ಇದೆ, CD ಫ್ಯಾಕ್ಟರಿ ಬೆಳಗಾವಿಯಲ್ಲಿ ತಯಾರಾಗುತ್ತೆ, ಕನಕಪುರದಲ್ಲಿ, ಬೆಂಗಳೂರಲ್ಲಿ ವಿಲೇವಾರಿ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಬಿಡುಗಡೆ ಮಾಡಿ, ಎಲೆಕ್ಷನ್ ಬೇರೆ ಬಂತಲ್ವಾ, ಟೈಮಿಂಗು ಅವ್ರಿಗೂ ಯೂಸ್ ಆಗುತ್ತಾನೆ. ಈಗ ಬಿಟ್ರೆ ಯಾರ ಬಂಡವಾಳ ಏನು, ಯಾರ CD ಇದೆ,
ಯಾರೆಲ್ಲ ಏನು ಪ್ಯಾಂಟ್ ಬಿಚ್ಚಿದ್ರು, ಯಾರೆಲ್ಲಿ ಇನ್ನೇನದು ಲುಂಗಿ ಬಿಚ್ಚಿದ್ರು ಗೊತ್ತಾಗುತ್ತಲ್ಲ, ಬಂಡವಾಳ ಗೊತ್ತಾಗ್ಲಿ ಕರ್ನಾಟಕ ರಾಜ್ಯವನ್ನ. ಹೌದು, ಎಂತಹ ಮಹಾನಾಯಕರು, ಎಂತ ನಾಯಕರು, ಯಾವೆಲ್ಲ ಶಾಸಕರು, ಜನಪ್ರತಿನಿಧಿಗಳು, ಯಾರೆಲ್ಲ ಎಂತೆಂತವ್ರು ಏನು ಆಳ್ತಾ ಇದಾರೆ ಕರ್ನಾಟಕವನ್ನ. ಹೌದು, ನಮ್ಮ ಕರ್ನಾಟಕ ಜನ ಯಾರ್ಯಾರು ಓಟ್ ಹಾಕಿದ್ದಾರೆ ಗೊತ್ತಾಗ್ಲಿ, ಓಟ್ ಹಾಕದಂತ ನಾಯಕರು ಏನೆಲ್ಲ ಮಾಡ್ತಾ ಇದಾರೆ ಅಂತ ಬಿಡುಗಡೆ ಮಾಡ್ಲಿ ಬಿಡಿ. ಬಿಜೆಪಿ ಅಲ್ಲಿ ಕೂಡ ಸುಮಾರು 12 ಸಚಿವರು ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಸಿ ಡಿ ವಿಚಾರನೆ ಚರ್ಚೆ, ಅಧಿಕೃತವಾಗಿ ಯಾರು ಬಿಡುಗಡೆ ಮಾಡಂಗಿಲ್ಲ, ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದವ್ರೆ. ಸರಿ ಬಿಡಿ, ಪೈರಸಿ ಮಾಡ್ಲಿ, ಜನಕ್ಕೆ ಗೊತ್ತಾಗ್ಲಿ, ಈ ತಮಿಳ್ ರಾಕರ್ಸು ಅವ್ರಿಗೆ ಕೊಟ್ಟರೆ ಫುಲ್ ವೈರಲ್ ಆಗೋಯ್ತದೆ. ಯಾರು ಹಣೆ ಬರ, ಈಗ ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಏನೇ ಆರೋಪ ಮಾಡಿದ್ರು, ರಮೇಶ್ ಜಾರಕಿಹೊಳಿ ಸಿ ಡಿ ಇದ್ದಿದ್ದಂತೂ ನಿಜ, ಇಡೀ ರಾಜ್ಯ ಇಡೀ ದೇಶ ನೋಡಿರೋದಂತೂ ನಿಜ. ಈಗ ಡಿ ಕೆ ಶಿವಕುಮಾರ್ ಸಿ ಡಿ ಮಾಡೋರ, ಸರಿ ನೀವು ಹೇಳ್ದಂಗೆ ದಾಖಲೆ ಬಿಡುಗಡೆ ಮಾಡಲಿ. ಒಟ್ಟಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ, ನಮ್ಮೂರಲ್ಲಿ ಚರಂಡಿ ಸರಿ ಇಲ್ಲ, ನಮ್ಮೂರಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಇಂಥ ಸಮಸ್ಯೆಗಳನ್ನ ಇಟ್ಕೊಂಡು ಜನಪ್ರತಿನಿಧಿಗಳು ಜನರ ಮುಂದೆ ಹೋಗ್ಬೇಕಾದವರು ಸಿ ಡಿ ಇಟ್ಕೊಂಡು ಓಟ್ ಕೇಳಕ್ ಹೋಯ್ತಾರೆ. ಈಗ ದುರಂತ, ಎಸ್, ಇಲ್ಲಿಯವರೆಗಿನ ಚುನಾವಣೆಯಲ್ಲಿ ಎಸ್ಪೆಷಲ್ ನಾವು ನೋಡಿದಂಗೆ ವರ್ಸ್ಟ್ ಎಲೆಕ್ಷನ್ ಈ ಸಲ ನಡೆಯುತ್ತೆ.